ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ತುಂಬಾ ಈಸಿಯಾದ ಬಸ್ಬೂಸ ರೆಸಿಪಿ ಹೇಗೆ ಮಾಡೋದು ತೋರಿಸ್ಕೊಡ್ತಾ ಇದ್ದೇನೆ. ಇದಕ್ಕೆ ಶುಗರ್ ಶಿರಪ್ ಹಾಕೋದ್ರೆ ಇದನ್ನು ರವಾ ಕೇಕ್ ಅಂತಲೂ ಕರೆಯಬಹುದು. ಇದಕ್ಕೆ ಶುಗರ್ ಶಿರಪ್ ಹಾಕೋದ್ರೆ ಇದು ತುಂಬಾ ಸಾಫ್ಟ್ ಆಗಿ ತುಂಬಾ ರುಚಿಯಾಗಿರುತ್ತೆ. ನಾನಿಲ್ಲಿ 1¼ ಕಪ್ ಆಗುವಷ್ಟು ರವೆಯನ್ನು ತೆಗೆದುಕೊಳ್ತಾ ಇದ್ದೇನೆ. ನಿಮಗೆ ಎಷ್ಟು ಬೇಕಂತ ನೋಡಿಕೊಂಡು ಹಾಕಿ, ನಿಮಗೆ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಬೋದು. ನೆಕ್ಸ್ಟ್ 1¼ ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೇನೆ. ನಿಮ್ಮ ಹತ್ರ ಒಣಕೊಬ್ಬರಿ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಬೋದು. ಇದಕ್ಕೆ 1/2 ಕಪ್ ಆಗುವಷ್ಟು ಸನ್ಫ್ಲವರ್ ಆಯಿಲ್, ನಂತರ 1 ಕಪ್ ಆಗುವಷ್ಟು ಹಾಲು, 1/2 ಕಪ್ ಆಗುವಷ್ಟು ಸಕ್ಕರೆ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ತುಂಬಾ ಸಿಂಪಲ್ ಇದೆ. ಇಷ್ಟು ಮಿಶ್ರಣ ರೆಡಿ ಆಯಿತು. ಇವಾಗ ಇದನ್ನು ಇವಾಗ 10 ನಿಮಿಷ ರೆಸ್ಟ್ ಮಾಡಲಿಕ್ಕೆ ಇಡಬೇಕು. ನಂತರ ಇದಕ್ಕೆ 1 ಟೀಸ್ಪೂನ್ ಆಗುವಷ್ಟು ವೆನಿಲ್ ಎಸೆನ್ಸ್ ಹಾಕಿ, 1 ಟೀಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾ ಇಲ್ಲಾಂದರೆ ಅಡುಗೆ ಸೋಡಾ ಹಾಕ್ಕೊಳ್ಬೋದು. ನೆಕ್ಸ್ಟ್ 1 ಟೇಬಲ್ಸ್ಪೂನ್ ಆಗುವಷ್ಟು ಬಟರ್ ಆ್ಯಡ್ ಮಾಡ್ತಾ ಇದ್ದೇನೆ. ಬಟರ್ ಬದಲು ನೀವು ತುಪ್ಪ ಕೂಡ ಹಾಕ್ಕೊಳ್ಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಬಟರ್ ಕೂಡ ರೆಡಿಯಾಗಿದೆ. ನಾನೊಂದು ಪ್ಯಾನ್ ತೆಗೆದುಕೊಂಡಿದ್ದೇನೆ. ಬಟರಿಂದ ಈ ರೀತಿಯಾಗಿ ಗ್ರೀಸ್ ಮಾಡಿ, ನೀವು ಯಾವುದರಲ್ಲಿ ಬೇಕ್ ಮಾಡ್ತೀರಾ ಅದನ್ನು ತೆಗೆದುಕೊಳ್ಬೋದು. ಯಾವುದೇ ಪಾತ್ರೆ, ಕುಕ್ಕರಲ್ಲಿ ಅಥವಾ ಕೇಕ್ ಟಿನ್ನಲ್ಲಿ ಕೂಡ ಮಾಡ್ಬೋದು. ಇದರ ಮೇಲೆ ಬಾದಾಮನ್ನು ಹಾಕೊಳ್ತಾ ಇದ್ದೇನೆ. ಬಾದಾಮನ್ನು 1/2 ಗಂಟೆ ಮುಂಚೆ ಬಿಸಿ ನೀರಲ್ಲಿ ನೆನೆಸಿಟ್ಟಿದ್ದೇನೆ. ಅದರ ಸಿಪ್ಪೆ ತೆಗೆದು ಹಾಕ್ಕೊಳ್ಬೇಕು. ನಂತರ ಇದರ ಮೇಲೆ ಡ್ರೈ ಫ್ರೂಟ್ಸನ್ನು ಹಾಕಿ, ಡ್ರೈ ಫ್ರೂಟ್ಸ್ ಇಷ್ಟಿದ್ದರೆ ಹಾಕ್ಕೊಳ್ಳಿ, ಇಲ್ಲದ್ರೆ ಸ್ಕಿಪ್ ಮಾಡಿ. ನೆಕ್ಸ್ಟ್ ಇದರ ಮೇಲೆ ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೇನೆ. ಸ್ಟೌ ಆನ್ ಮಾಡಿ ತವವನ್ನು 5 ನಿಮಿಷ ಬಿಸಿ ಮಾಡ್ಕೊಳ್ಳೋಣ. ನಂತರ ಈ ಪ್ಯಾನ್ ಇಟ್ಟು ಇದಕ್ಕೆ ಮುಚ್ಚಲ ಮುಚ್ಚಿಬಿಟ್ಟು ಇದನ್ನು 30-40 ನಿಮಿಷ ಬೇಕ್ ಮಾಡಬೇಕು. ನೋಡಿ, 30 ನಿಮಿಷ ಆಗಿದೆ. ಕೇಕ್ ಬೆಂದಿದೆ ಅಂತ ನೋಡ್ಕೊಳ್ಳೋಣ. ನೋಡಿ, ಅಂತಾ ಇಲ್ಲ. ಇವಾಗ ನಾವು ಶುಗರ್ ಸಿರಪ್ ಮಾಡ್ಕೊಳ್ಳೋಣ. ಒಂದು ಪ್ಯಾನ್ ಇಟ್ಟು ಅದಕ್ಕೆ 1 ಕಪ್ ಆಗುವಷ್ಟು ನೀರು ಹಾಕೊಳ್ತಾ ಇದ್ದೇನೆ. ನಂತರ 1/2 ಕಪ್ ಆಗುವಷ್ಟು ಸಕ್ಕರೆ ಹಾಕಿ, ಸಕ್ಕರೆ ಕರಗಿದ ನಂತರ ಸ್ಟೌವ್ ಆಫ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಟೂತ್ ಪೀಕಿಂದ ಈ ರೀತಿಯಾಗಿ ಚುಚ್ಕೊಳ್ಳಿ. ಬಿಸಿ ಇರುವಾಗಲೇ ಈ ಶುಗರ್ ಸಿರಪ್ಪನ್ನು ಇದಕ್ಕೆ ಹಾಕ್ಕೊಳ್ಬೇಕು. ಶುಗರ್ ಸಿರಪ್ ಹಾಕಿದ ನಂತರ ಇದನ್ನು 10-20 ನಿಮಿಷ ರೆಸ್ಟಲ್ಲಿಡಿ. 10 ನಿಮಿಷ ಆದ ನಂತರ ಇದನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೇನೆ. ತುಂಬಾ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ, ನೀವು ಹೇಳ್ತೀರಾ ತುಂಬಾ ಚೆನ್ನಾಗಿ ಬಂದಿದೆ ಅಂತ. ನನಗಂತೂ ತುಂಬಾ ಇಷ್ಟ ಆಯಿತು ಈ ಸ್ವೀಟ್ ರೆಸಿಪಿ. 2-3 ಸಲ ಮನೆಯಲ್ಲಿ ಮಾಡಿದೆ, ತುಂಬಾ ಇಷ್ಟ ಆಯಿತು ಎಲ್ಲರಿಗೂ. ಇದಕ್ಕೆ ನಾವು ಶುಗರ್ ಸಿರಪ್ ಹಾಕಿದ್ರಿಂದ ಇದು ತುಂಬಾ ಸಾಫ್ಟ್ ಆಗಿ ತುಂಬಾ ಟೇಸ್ಟಾಗಿ ಬರುತ್ತೆ. ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ನೋಡಿ, ನಿಮಗೆ ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ ಹೊಸಬ್ರು ನೋಡ್ತಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ ಯು.